ಸರ್ದಾರ್ ವಲ್ಲಭಾಯಿ ಪಟೇಲ್ರವರ ಜನ್ಮ ದಿನಾಚರಣೆ ಅಂಗವಾಗಿ ತಾಲೂಕಾ ಬಿಜೆಪಿ ಮಂಡಲದ ವತಿಯಿಂದ ಏಕತೆಗಾಗಿ ಊಟ ಎಂಬ ಕಾರ್ಯಕ್ರಮ ಬುಧವಾರ ನಡೆಯಿತು. ಈ ವೇಳೆ ಮಾತನಾಡಿದ ಶಾಸಕ ಸುನಿಲ್ ನಾಯ್ಕ್, ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಾಗೂ ಭಾರತದ ಭೂಪಟ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಪಟೇಲ್ ಅವರಿಗೆ ಈ ಮೂಲಕ ಶ್ರದ್ಧಾಂಜಲಿಯನ್ನ ಏಕತೆಯಲ್ಲಿ ನಡೆಸಿದ್ದೇವೆ ಎಂದರು. ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ 143ನೇ ಜನ್ಮ ದಿನಾಚರಣೆ ಅಂಗವಾಗಿ ತಾಲೂಕಾ ಬಿಜೆಪಿ ಮಂಡಲದ ವತಿಯಿಂದ ಏಕತೆಗಾಗಿ ಊಟ ಎಂಬ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಸುನಿಲ್ ನಾಯ್ಕ್, ಗುಜರಾತ್ನಲ್ಲಿ ವಲ್ಲಭಾಯಿ ಪಟೇಲ್ ರವರ 182 ಮೀಟರ್ ಬೃಹತ್ ಪ್ರತಿಮೆಯನ್ನ ಪ್ರಧಾನಿ ಮೋದಿ ಅವರು ಅನಾವರಣಗೊಳಿಸಿದ್ದಾರೆ. ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಾಗೂ ಭಾರತ ಭೂಪಟ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಪಟೇಲ್ ರವರಿಗೆ ಈ ಮೂಲಕ ಶ್ರದ್ಧಾಂಜಲಿಯನ್ನ ಏಕತೆಯಲ್ಲಿ ನಡೆಸಿದ್ದೇವೆ ಎಂದರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಇವತ್ತು ಅನೇಕ ಈ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು, ಅವರ ವಿಶೇಷತೆ ಇವತ್ತು ಅಂದ್ರೆ 157 ಪುಟದ ಇವತ್ತು ಮೂರ್ತಿಯನ್ನು ಅನಾವರಣ ಇವತ್ತು ನರ್ಮದಾ ಒಂದು ನದಿಯ ತೀರದಲ್ಲಿ ಇವತ್ತು ಅನಾವರಣ ಬರ್ತಾ ಇದೆ. ಆ ಒಂದು ಕಾರ್ಯಕ್ರಮ ನಿಮಿತ್ತ ಇವತ್ತು ವಿಶೇಷವಾಗಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ತಾಲೂಕಾ ಮಂಡಲಾಧ್ಯಕ್ಷ ರಾಜೇಶ್ ನಾಯ್ಕ್ ಮಾತನಾಡಿ, ಸ್ಮರಣೀಯ ನಮನ ಹಾಗೂ ಗೌರವ ಸಲ್ಲಿಸಬೇಕೆಂಬ ಉದ್ದೇಶದೊಂದಿಗೆ ಪ್ರಧಾನಿ ಮೋದಿ ಅವರು 2012ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ವೇಳೆ ವಲ್ಲಭಾಯಿ ಪಟೇಲ್ ರವರ ಪ್ರತಿಮೆಯ ನಿರ್ಮಾಣಕ್ಕೆ ಬುನಾದಿ ಹಾಕಿದ್ರು. ಅದರಂತೆ ದೇಶದಾದ್ಯಂತ ಎಲ್ಲರಿಂದ ಕಬ್ಬಿಣವನ್ನು ಸಂಗ್ರಹಿಸುವ ಕಾರ್ಯ ಮಾಡಿದ್ದು ತಾಲೂಕಿನಿಂದಲೂ ಕಬ್ಬಿಣ ಸಂಗ್ರಹಿಸಿ ನೀಡಲಾಗಿತ್ತು. ನಂತರ 5 ವರ್ಷದ ಅವಧಿಯಲ್ಲಿ ವಿಶ್ವದಲ್ಲಿಯೇ ಅತಿ ಎತ್ತರದ ಪ್ರತಿಮೆಯನ್ನು ನಿರ್ಮಿಸಿ ಬುಧವಾರದಂದು ಲೋಕಾರ್ಪಣೆಗೊಳಿಸಿದ್ದಾರೆ ಎಂದರು. ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ 143ನೇ ಜನ್ಮ ಶತಮಾನೋತ್ಸವ ಇವತ್ತು. ಆ ದಿನ ಅವರಿಗೆ ಒಂದು ಸ್ಮರಣೀಯ ಗೌರವವನ್ನು ಸಲ್ಲಿಸಬೇಕು ಮತ್ತು ಅವರ ನೆನಪು ಯಾವಾಗೂ ಚಿರಸ್ಥಾಯಿಯಾಗಿರಬೇಕು ಅನ್ನೋ ಉದ್ದೇಶದಿಂದ ಮಾನ್ಯ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು 2012ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಅವರ ಒಂದು ಪುತ್ಥಳಿಯನ್ನು ನಿರ್ಮಿಸುವಂಥ ಒಂದು ಕಾರ್ಯಕ್ಕೆ ಬುನಾದಿ ಹಾಕಿದರು. ಆ ಒಂದು ಪುತ್ಥಳಿ ನಿರ್ಮಾಣಕ್ಕಾಗಿ ಇಡೀ ದೇಶದಲ್ಲಿ ಎಲ್ಲ ರೈತರಿಂದ ಕಬ್ಬಿಣವನ್ನು ಸಂಗ್ರಹಿಸುವ ಕಾರ್ಯವನ್ನು ಮಾಡಿದ್ರು. ಎಲ್ಲಾ ಕಡೆ ಬಂದಾಗಿ ಭಟ್ಕಳದಿಂದಲೂ ಸಹ ಕಬ್ಬಿಣವನ್ನು ಸಂಗ್ರಹಿಸಿ ನಾವು ಕೊಟ್ಟಿದ್ದೇವೆ. ಅದ ನಂತರ 5 ವರ್ಷಗಳ ಅವಧಿಯಲ್ಲಿ 182 ಮೀಟರ್ ಎತ್ತರದ ಇಡೀ ಜಗತ್ತಿನಲ್ಲಿ ಈ ಲಿಬರ್ಟಿ ಸ್ಟ್ಯಾಚು ಒಂದಿತ್ತು ಅಮೆರಿಕದ್ದು, ಅಮೆರಿಕದ ಆ ಪ್ರತಿಮೆ 2 ಪಟ್ಟು ಎತ್ತರ ಇರುವಂತಹ ಒಂದು ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ದೇವೆ. ಬಿಜೆಪಿ ಪ್ರಮುಖರಾದ ಸುಬ್ರಾಯ್ ನಾಯ್ಕ್ ತೆರನಮಕ್ಕಿ, ಈಶ್ವರ್ ನಾಯ್ಕ್ ದೊಡ್ಡಮನೆ, ಸುಬ್ರಾಯ್ ದೇವಾಡಿಗ, ದಿನೇಶ್ ನಾಯ್ಕ್, ದಾಸ ನಾಯ್ಕ್, ಮೋಹನ್ ನಾಯ್ಕ್, ದೀಪಕ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ವಿಸ್ಮಯ ನ್ಯೂಸ್, ಎಸ್ ಉದಯ್ ನಾಯ್ಕ್, ಭಟ್ಕಳ.